ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸೋಮವಾರ, ಅಮಾವಾಸ್ಯೆ ದಿನದ ವ್ಲಾಗ್ ಇದು. ಸೊ ಅಮಾವಾಸ್ಯೆ ಸೋಮವಾರದ ದಿನದ ವ್ಲಾಗು, ಇವತ್ತಿನ ವ್ಲಾಗ್ನ ನಾನು ಇವತ್ತೇ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ಸಣ್ಣ ಅಪ್ಡೇಟ್ ಕೊಡೋಣ ಅಂತ ಅಷ್ಟೇ. ಸೊ ಸುಮಾರು ದಿನದಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಫೋನ್ ಸ್ವಲ್ಪ ಹಾಳಾಗಿತ್ತು. ಅದು ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ನಾನು ಮಾಡಿರೋವಂಥ ವೀಡಿಯೋಗಳೆಲ್ಲ ಡಿಲೀಟ್ ಆಗೋದು, ಇದಕ್ಕಿದ್ದಂಗೆ ಡಿಲೀಟ್ ಆಗೋದು, ಮತ್ತು ಸ್ಟೋರೇಜು ಜಾಸ್ತಿ ಆಗಿ ಹ್ಯಾಂಗ್ ಆಗೋದು. ಸೊ ಈ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ನಾನು ವಿಡಿಯೋನ ಮಾಡಿದ್ರೂ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾನು ಇಷ್ಟು ದಿನ ವ್ಲಾಗ್ನ ನಾನು ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಸುಮಾರು ಡೈಲಿ ವ್ಲಾಗ್ಸ್ ಎಲ್ಲ ಮಾಡಿಟ್ಕೊಂಡಿದ್ದೆ, ಬಟ್ ಅದು ಅಪ್ಲೋಡ್ ಆಗ್ತಾ ಇರಲಿಲ್ಲ. ಯಾಕೆ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಅಪ್ಲೋಡ್ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಸೊ ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿ ಇಷ್ಟು ದಿನ ನಾನು ಸ್ವಲ್ಪ ಟೈಮ್ ತೊಗೊಂಡೆ. ಆಮೇಲೆ ಆನಂತರ ನಿನ್ನೆ ಭಾನುವಾರ ಹೋಗಿ ಹೊಸ ಫೋನ್ ಕೂಡ ತೊಗೊಂಡೆ. ಸೊ ಹಾಗಾಗಿ ಹೊಸ ಫೋನಲ್ಲಿ ಮೊದಲಿಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹೊಸ ಫೋನಲ್ಲಿ ಇದು ನನ್ನ ಮೊದಲನೇ ವಿಡಿಯೋ. ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗಾಗಿ ಮೊಬೈಲು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ನಾನು ವಿಡಿಯೋಗಳನ್ನ ಸೊ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ದಿನ ಟೈಮ್ ಆಯಿತು, ಒಂದು 5-4 ಡೇಸ್ ಆಯಿತು ಅಂದ್ಕೋತೀನಿ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಹಾಗಾಗಿ ಇವತ್ತು ಸೋಮವಾರ ಅಲ್ವಾ, ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಇವತ್ತಿನ ಸೋಮವಾರದ ವಿಡಿಯೋ ನಾನು ಏನೆಲ್ಲ ಮಾಡಿಕೊಂಡೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಯಾವ ರೀತಿ ಕಳ್ಸನ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ನಾನು ಪೂಜೆ ವಿಡಿಯೋ ಮಾತ್ರ ಇಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಬೆಳಗ್ಗೆಯಿಂದ ನನ್ನ ರೊಟೀನ್ ಏನಿತ್ತು ಸೊ ಅದನ್ನೆಲ್ಲ ನಾನೇನು ವ್ಲಾಗ್ ರೆಕಾರ್ಡ್ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕೆಂದರೆ ನಿನ್ನೆ ನೈಟು ಮೊಬೈಲ್ ತಂದಿದ್ದರಿಂದ ಅದು ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಮಾಡೋದಿತ್ತು. ಹಾಗಾಗಿ ನಾನು ಬೇರೆ ಯಾವುದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಸೊ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಆಗಿತ್ತು. ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಟ್ಟು ಮತ್ತು ಆ್ಯಪ್ಸ್ ಡೌನ್ಲೋಡ್ ಮಾಡ್ಕೋಬೇಕು, ಅದರಲ್ಲೂ ತುಂಬ ಕೆಲಸಗಳಿರುತ್ತೆ, ಹೊಸ ಮೊಬೈಲ್ ತೊಗೊಳ್ಳೋದು ಹೆಚ್ಚಲ್ಲ. ಸೊ ಅದಕ್ಕೆ ತುಂಬ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗತ್ತೆ, ಮತ್ತು ನಮ್ಮ ಒಂದು ಗೂಗಲ್ ಅಕೌಂಟ್ ಏನಿದೆ ಸೊ ಅದನ್ನೆಲ್ಲ ನಾವು ಮತ್ತೆ ರೀಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡಿದ್ದರಿಂದ ನಾನು ಬೆಳಗ್ಗೆಯಿಂದ ಏನೂ ವ್ಲಾಗ್ ಮಾಡಲಿಲ್ಲ, ಡೈರೆಕ್ಟಾಗಿ ನಾನು ದೇವ್ರ ಮನೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸೋಮವಾರ ಅಮಾವಾಸ್ಯೆ ಆಗಿರೋದ್ರಿಂದ ಸೋಮವಾರ ನಮ್ಮ ಮನೆ ದೇವ್ರ ವಾರ, ಸೊ ನಾವು ರೆಗ್ಯುಲರಾಗಿ ಪೂಜೆ ಮಾಡಲೇಬೇಕು. ಹಾಗಾಗಿ ನಾನು ಇವತ್ತೇ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಅಂದರೆ ನಿನ್ನೆ ಭಾನುವಾರನೇ ನಾನು ದೇವ್ರ ಪೂಜೆ ಸಾಮಾನು ಮತ್ತು ದೇವ್ರ ಮನೆ ಕ್ಲೀನಿಂಗು ಎಲ್ಲದನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಬೆಳಗ್ಗೆ ಎದ್ದು ನಾನು ಜಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಪಾತ್ರೆ ಎಲ್ಲ ಏನೂ ಇರಲಿಲ್ಲ, ನಿನ್ನೆ ನೈಟು ಹೊರಗಡೆನೇ ಊಟ ಮಾಡಿದ್ವಿ, ಸೊ ಹಾಗಾಗಿ ಪಾತ್ರೆ ಎಲ್ಲ ಏನೂ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಮನೆಯೆಲ್ಲ ಕ್ಲೀನಾಗಿ ಹೊರಿಸ್ಕೊಂಡು ಮತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಆ ನಂತರ ಇವಾಗ ಡೈರೆಕ್ಟಾಗಿ ಫಸ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಸೊ ನಿನ್ನೆ ರೆಡಿ ಮಾಡಿಟ್ಟಂಥ ಪೂಜೆ ಸಾಮಾನು ಏನಿತ್ತು ಸೊ ಕಳಸ ಎಲ್ಲ ರೆಡಿ ಮಾಡಿರಲಿಲ್ಲ, ಇವತ್ತು ಇಟ್ಕೊಳ್ಳೋಣ ಕಳಸ ಅಂತ ನಾನು ನಿನ್ನೆ ಸಂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಕಳಸನ, ನಾನು ಅಷ್ಟಲಕ್ಷ್ಮಿ ಕಳಸನ ಇಡೋದು. ಸೊ ನಮ್ಮ ಅತ್ತೆ ಮನೇಲಿ ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದರು ಸೊ ಅದೇ ರೀತಿ ನಾನು ಅಷ್ಟಲಕ್ಷ್ಮಿ ಕಳಸನ ಇಡ್ತೀನಿ. ಸೊ ಮನೆಗೆ ನಾನು ನೀರಿ ಸೋಸೆ ಆಗಿರೋದ್ರಿಂದ ನಮ್ಮ ಅತ್ತೆ ಹೇಗೆ ಮಾಡ್ತಿದ್ರು ಹಾಗೆ ನಾನು ಕೂಡ ಮಾಡಬೇಕಾಗತ್ತೆ. ನಾನು ಕೂಡ ಅಷ್ಟಲಕ್ಷ್ಮಿ ಕಳಸನ ಇಟ್ಟಿದ್ದೀನಿ. ಸೊ ಕಳಸಕ್ಕೆ ಚೊಂಬೆನ ತುಂಬ ನೀರನ್ನು ಹಾಕಿ ಅದಕ್ಕೆ 5 ಎಲೆಗಳನ್ನ ಹಾಕ್ತಾರೆ.
ಐದು ಎಲೆಗಳನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಾವಿನ ಎಲೆ ಕೂಡ ಬಳಸ್ಬೋದು, ಇಲ್ಲಾಂದರೆ ವೀಳ್ಯದೆಲೆ ಐದು ಎಲೆನ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಶಿನ, ಕುಂಕುಮ ಮತ್ತು ಒಂದು ಕಾಯಿನು, ಸ್ವಲ್ಪ ಅಕ್ಷತೆ, ಸೊ ಇದನ್ನಿಷ್ಟು ಹಾಕ್ಕೊಂಡು ಆ ನಂತರ ನಾವು ಕಾಯಿ ಕಳಸ ಇಡೋದ್ರಿಂದ ಸೊ ಕಾಯಿ ಕಂಪಲ್ಸರಿ ಕಾಯಿ ಇಡ್ತೀವಿ. ಕಾಯಿನ ಕೂಡ ಅಲಂಕಾರ ಮಾಡಿಕೊಂಡು ಕಾಯಿನೂ ಕೂಡ ಇಟ್ಟೆ. ಸೊ ಕಾಯಿಗೆ ನಾನು ಬಳೆನೂ ಕೂಡ ಹಾಕ್ತೀನಿ. ಸೊ ಬಳೆ ಹಾಕಿ ನಾನು ಪೂಜೆ ಮಾಡ್ಕೋತಾ ಇದ್ದೀನಿ. ಹಾಗೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕ್ತಾರೆ. ಸೊ ಗೆಜ್ಜೆ ವಸ್ತ್ರ ನಾನಿಲ್ಲಿ ತಂದಿರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಈಗ ನಾನು ಬಳೆ ಎಲ್ಲ ಹಾಕ್ಕೊಂಡು ಕಳಸ ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಈ ತಾಮ್ರದ ಚೊಂಬು ನೋಡ್ತಾ ಇದ್ದೀರಲ್ಲ, ಸೊ ಇದು ರೆಗ್ಯುಲರ್ ಆಗಿ ನಾನು ದೇವ್ರ ಮನೆಯಲ್ಲಿ ಇಡ್ತೀನಿ. ಸೊ ಇದು ಬಂದು ತುಂಬಿದ ಕೊಡ ದೇವ್ರ ಮನೆಯಲ್ಲಿ ಇಡಬೇಕಂತೆ. ಸೊ ಹಾಗಾಗಿ ನಾನಿಲ್ಲಿ ತುಂಬಿದ ಕೊಡನ ಯಾವಾಗ್ಲೂ ನಾನು ದೇವ್ರ ಮನೆಯಲ್ಲಿ ಇಟ್ಟಿರ್ತೀನಿ. ಸೊ ಇದು ಒಂದು ಒಳ್ಳೆ ಪದ್ಧತಿ ಅಂತಲೂ ಹೇಳ್ತಾರೆ. ಸೊ ದೇವ್ರ ಮನೆಯಲ್ಲಿ ತುಂಬಿದ ಕೊಡ ಇರಬೇಕು ಅಂತ ಹೇಳ್ತಾರೆ. ಸೊ ಏಕೆಂದರೆ ಮನೆಯಲ್ಲಿ ಸಮೃದ್ಧಿ ಇರುತ್ತೆ, ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಾಗಿರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಸೊ ಹಾಗಾಗಿ ಈ ಒಂದು ತುಂಬಿದ ಕೊಡನ ನಾನಿಲ್ಲಿ ಫಸ್ಟು ಒಂದು ಬಿಂದಿಗೆ, ತಾಮ್ರದ ಬಿಂದಿಗೆ ಇಟ್ಟಿದ್ದೆ. ಸೊ ಇವಾಗ ನಾನು ಅದನ್ನು ತೆಗೆದುಬಿಟ್ಟು ಒಂದು ಪುಟಾಣಿ ಚೊಂಬಿತ್ತು, ಸೊ ಅದನ್ನೇ ಇಟ್ಟಿದ್ದೀನಿ. ಇದು ನಾವು ಪೂಜೆ ಮಾಡಿದಾಗೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರು ಚೇಂಜ್ ಮಾಡಿಕೊಂಡು ಇದೇ ಜಾಗದಲ್ಲಿ ನಾವು ಇಡಬೇಕಾಗತ್ತೆ. ಸೊ ಅಂದರೆ ಒಂದು ಅದಕ್ಕೊಂದು ಸ್ಥಾನ ಅಂತ ಇರುತ್ತೆ, ಒಂದು ಒಂದು ಮೂಲೆ ಅಂತ ಇರುತ್ತೆ. ಸೊ ಆ ಮೂಲೆಯಲ್ಲಿ ನಾವು ಅದನ್ನು ಇಡಬೇಕಾಗತ್ತೆ. ಸೊ ನಾನಿಲ್ಲಿ ಹಾಗೆ ಇದಕ್ಕೆ ಒಂದು ಹೂವು ಕೂಡ ಹಾಕೋತಾ ಇದ್ದೀನಿ. ಸೊ ಫಸ್ಟು ನಾವು ಏನೇ ಮಾಡೋದಕ್ಕಿಂತ ಮುಂಚೆ ಗಂಗೆ ಪೂಜೆ ಮಾಡಬೇಕು. ನಾವು ಏನೇ ಒಂದು ಒಳ್ಳೆ ಕಾರ್ಯ ಮಾಡಿದಾಗಲೂ ಕೂಡ ನೀವು ನೋಡಿರ್ಬೋದು, ಮನೇಲಿ ಏನೇ ಒಂದು ಒಳ್ಳೆ ಕಾರ್ಯ ಮಾಡಿದ್ರೂ ಕೂಡ, ಏನೇ ಒಂದು ಹಬ್ಬ ಮಾಡಿದ್ರೂ ಕೂಡ ಫಸ್ಟು ಹೊಸ ನೀರು ಅಂಥೇಳಿ ಪೂಜೆ ಮಾಡಿ, ಗಂಗೆ ಪೂಜೆ ಮಾಡಿ ಗಂಗೆನ ಇಟ್ಕೊಂಡು ಬರ್ತಾರೆ. ಸೊ ಅದೇ ಥರ ಇದು ಕೂಡ. ಸೊ ನಾವು ದೇವ್ರ ಮನೆಯಲ್ಲಿ ಫಸ್ಟಿಗೆ ಗಂಗೆ ಪೂಜೆ ಮಾಡಿ ಫಸ್ಟು ಪೂಜೆ ಬಂದು ಗಣಪತಿಗೆ ಇರುತ್ತೆ. ಸೊ ಎರಡನೇ ಪೂಜೆ ನಮ್ಮ ಮನೆ ದೇವರಿಗಿರುತ್ತೆ. ಸೊ ಅದಾದಮೇಲೆ ಗಂಗೆ ಪೂಜೆ, ಇದನ್ನೆಲ್ಲ ಮಾಡಿ ನಾವು ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗೇ ಕೂಡ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನಿಲ್ಲಿ ಪೂಜೆನ ಮಾಡ್ಕೊಳ್ತೀನಿ. ಸೊ ನಾನು ಕೇಳಿ ತಿಳ್ಕೊಂಡು ನಾನು ಮಾಡ್ಕೋತಾ ಇದ್ದೀನಿ, ಎಲ್ಲ ಗೊತ್ತಿದ್ದು ನಾನೇನು ಮಾಡ್ತಾ ಇಲ್ಲ. ಸೊ ಗೊತ್ತಿಲ್ಲದೆ ಇರೋದನ್ನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡು ಕೂಡ ಮಾಡ್ಕೋತೀನಿ. ಸೊ ಅದು ನನ್ನ ಒಂದು ಪಾಲಿಸಿ. ಸೊ ಇಲ್ಲಿ ಏನಂದರೆ ಫಸ್ಟಿಗೆ ನಾನು ದೀಪ ಹಚ್ಕೊಂಡು ಆನಂತರ ನಾನು ಹೂವನ್ನೆಲ್ಲ ಇಟ್ಕೋತಾ ಇದ್ದೀನಿ. ಏಕೆಂದರೆ ಕೆಲವರು ಹೇಳ್ತಾರೆ ದೀಪ ಹಚ್ಚೋಕ್ಕೆ ಮುಂಚೆ ಹೂವು ಇಟ್ಟು ದೀಪ ಹಚ್ಚಬೇಕು ಅಂತ, ಇನ್ನು ಕೆಲವರು ಹೇಳ್ತಾರೆ ದೀಪ ಹಚ್ಚಿಬಿಟ್ಟು ಹೂವನ್ನ ಇಡಬೇಕು ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಯಾವುದು ಕರೆಕ್ಟು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ನಾನಿವತ್ತು ಫಸ್ಟಿಗೆ ದೀಪನ ಅಂಟಿಸಿ ಆನಂತರ ನಾನು ಪೂಜೆನ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ, ಇವತ್ತು ಗ್ರಹಣ ಇದೆ ಅಂತ ಕೂಡ ಸ್ವಲ್ಪ ಡೌಟ್ ಇತ್ತು. ಸೊ ಪೂಜೆ ಮಾಡೋದ ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಕೂಡ ನಾನು ಈ ಒಂದು ಪೂಜೆನ ರೆಡಿ ಮಾಡ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ಗ್ರಹಣ ಇಲ್ಲ ನಮಗೆ, ಇಂಡಿಯಾದಲ್ಲಿ ಗ್ರಹಣ ಏನೂ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬೆಳಗ್ಗೆ ಪೂಜೆ ಮಾಡೋದ ಎಲ್ಲನೂ ರೆಡಿ ಮಾಡಿದ್ದೀನಿ. ಸೊ ಏನೂ ಗ್ರಹಣ ಏನೂ ಇಲ್ಲ ಅಂತಿದ್ದಕ್ಕೋಸ್ಕರ ನಾನು ಎಲ್ಲನೂ ನಿನ್ನೇ ರೆಡಿ ಮಾಡಿಕೊಂಡಿದ್ದೆ. ಸೊ ಇವತ್ತು ಬೆಳಗ್ಗೆ ಗ್ರಹಣ ಇದೆ ಅದು ಇದು ಅಂತೆಲ್ಲ ಹೇಳಿದ್ರಲ್ವಾ, ಸೊ ಆಮೇಲೆ ನಾನು ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡು ಈ ಒಂದು ಇವತ್ತು ಪೂಜೆನ ಮಾಡ್ತಾ ಇದ್ದೀನಿ. ಏಕೆಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮದು ಮನೆ ದೇವ್ರ ವಾರನೂ ಇರುತ್ತೆ, ಮತ್ತು ಅಮಾವಾಸ್ಯೆ ಕೂಡ. ಸೊ ಪೂಜೆ ಮಿಸ್ ಮಾಡೋಂಗಿಲ್ಲ, ಹಾಗಾಗಿ ನನಗದು ನಾನು ಸೋಮವಾರ ಪೂಜೆ ಮಾಡಲೇಬೇಕು ಅಂತ ತುಂಬಾ ಆಸೆಪಟ್ಟು ಎಲ್ಲ ರೆಡಿ ಮಾಡಿಕೊಂಡಿದ್ದೆ. ಹಾಗಾಗಿ ಇಲ್ಲ ಕೇಳಿ ತಿಳ್ಕೊಂಡು ಮಾಡೋಣ ಅಂಥೇಳಿ ನಾನು 10:30 ಅಷ್ಟರಲ್ಲಿ ಪೂಜೆನ ಮಾಡಿಕೊಂಡೆ. ಸೊ ಬೆಳಿಗ್ಗೆ 6 ಗಂಟೆಗೆ ಎದ್ದೆ, 6 ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಒಂದು 7 ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಮುಗಿಸೋಣ ಅಂತ, 7:30 ರಾಹುಗೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಡೋಣ ಅಂಥೇಳಿ ಬೆಳಗ್ಗೆ ಎದ್ದೆ. ಬಟ್ ಈ ಗ್ರಹಣದಿಂದ ಒಂದು ಕನ್ಫ್ಯೂಷನ್ ಆಯ್ತಲ್ವ, ಸೊ ಹಾಗಾಗಿ ನಾನು ಪೂಜೆನ ಸ್ವಲ್ಪ ಲೇಟಾಗಿ ಮಾಡಿಕೊಂಡೆ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಅದು ನಮ್ಮ ಒಂದು ಇಂಡಿಯಾಗೆ ಅದು ಸಲ್ಲೋದಿಲ್ಲ ಬರೋದಿಲ್ಲ ಅಂತ ಹೇಳಿ ಗೊತ್ತಾಯಿತು.
ಸೊ ನನಗೆ ಗೊತ್ತಿರೋ ಅಂಥ ಒಬ್ಬರು ಪುರೋಹಿತರ ಹತ್ರ ಕೇಳಿ ಆ ನಂತರ ನಾನು ಪೂಜೆನ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ನನ್ನ ಬೆಳಗ್ಗೆ ಪೂಜೆ, ಹಾಗಾಗಿ ನಾನು ಸಿಂಪಲಾಗಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಸೊ ನಾಳೆ ಹಬ್ಬ ಇರೋದ್ರಿಂದ ನಾಳೆ ಫುಲ್ಲು ಹೂವು ಕಟ್ಟಿರೋ ಹೂವನ್ನು ತಂದು ಹಾಕ್ಕೊಳ್ಳೋಣ ಅಂತೇಳಿ ಇವತ್ತು ಜಸ್ಟ್ ಸಾವಂತಿಗೆ ಹೂವು ಏನಿತ್ತು ಸೊ ಅದನ್ನು ಜಸ್ಟ್ ಒಂದು ಹೂವು ಇಟ್ಟು ಅದರಲ್ಲೇ ಪೂಜೆ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಒಂದೊಂದು ಹೂವು ಇಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ. ಸೊ ನಂಗೆ ತುಂಬ ಖುಷಿಯಾಯಿತು. ಸೊ ಈ ರೀತಿ ಖುಷಿಯಾಗಿ ಪೂಜೆ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ, ಅದು ತುಂಬ ಇಂಟ್ರೆಸ್ಟಾಗಿ. ಸೊ ನೋಡ್ಬೋದು ಈಗ ಪೂಜೆ ಎಲ್ಲ ಆಯಿತು. ಸೊ ನೋಡಿ ಈ ರೀತಿ ಕಾಣ್ತಾ ಇದೆ ದೇವ್ರ ಮನೆ. ತುಂಬ ಸಿಂಪಲ್ಲಾಗಿ ಒಂದೊಂದೇ ಹೂವು ಇಟ್ಟು ಪೂಜೆನ ಮುಗಿಸ್ಕೊಂಡಿದ್ದೀನಿ. ಸೊ ನಾಳೆ ಫುಲ್ಲು ಹೂವನ್ನ ಅಂದರೆ ಕಟ್ಟಿರೋ ಹೂವು ಎಲ್ಲ ತಂದು ಹಾಕಿ ಪೂಜೆನ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತ. ಸೊ ಈಗ ಇವತ್ತು ಹೀಗೆ ಸಿಂಪಲ್ ಪೂಜೆನ ಮುಗಿಸ್ದೆ. ಸೊ ಅದಾದಮೇಲೆ ನಾವು ಪ್ರತಿ ಅಮಾವಾಸ್ಯೆಗೂ ನಮ್ಮ ಮನೆ ದೇವರು ಕಾಳಿಕಾದೇವಿ. ಸೊ ಕಾಳಿಕಾದೇವಿ ಉತ್ಸವ ಇರುತ್ತೆ ಪ್ರತಿ ಅಮಾವಾಸ್ಯೆ. ಪ್ರತಿ ತಿಂಗಳ ಅಮಾವಾಸ್ಯೆ ದಿನ ದೇವಸ್ಥಾನದಲ್ಲಿ ಕಾಳಿಕಾದೇವಿ ಉತ್ಸವ ಮಾಡ್ತಾರೆ. ಅಂದರೆ ದೇವಸ್ಥಾನದ ಸುತ್ತ ಒಂದು ರೌಂಡು ಉತ್ಸವ ಮಾಡ್ಕೊಂಡು ಬಂದು ಪ್ರತಿ ತಿಂಗಳು ಅನ್ನದಾಸೋಹ ಮಾಡ್ತಾರೆ. ಸೊ ಹಾಗೆ ನಾನು ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ. ಲಾಸ್ಟ್ ಮಂತು ಹೋಗೋಕ್ಕಾಗಿರಲಿಲ್ಲ, ಸೊ ದೇವಸ್ಥಾನಕ್ಕೆ ಈ ಮಂತು ಹೋಗಿದ್ದೆ. ಸೊ ಅಲ್ಲಿದು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಇದು ನಮ್ಮ ಮನೆ ದೇವರು ಕಾಳಿಕಾಂಬ ದೇವಿ. ಸೊ ಇದು ನಮ್ಮ ಮನೆಯ ಕುಲದೇವರು, ಹೆಣ್ಣು ದೇವತೆ. ಸೊ ಹಾಗಾಗಿ ಹೋಗಿ ಬಂದೆ. ಇವತ್ತು ಅಮಾವಾಸ್ಯೆ ಕೂಡ ಇತ್ತಲ್ವಾ, ಅದಕ್ಕೆ ಹೋಗಿ ಬರೋಣ, ನನ್ನ ಮಗನಿಗೂ ಕೂಡ ರಜಾ ಇತ್ತು, ಹೋಗಿ ಬರೋಣ ಅಂತೇಳಿ ಹೋಗಿದ್ವಿ ಸ್ನೇಹಿತರೆ. ಸೊ ಹಾಗೆ ಸ್ನೇಹಿತರೆ, ಈ ಒಂದು ಪುಟ್ಟ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.